ವ್ಯವಸ್ಥೆಯನ್ನು ಮಾಡಲಿ ಎನ್ನುವ ಉದ್ದೇಶದಿಂದ ಪಾತಾಳಗೇತನಿಗೆ ಒಂದು ಸಾಕಾಗಲಿಕ್ಕಿಲ್ಲ. ಆದ ಕಾರಣ ಎರಡನ್ನು ಬ್ರಹ್ಮದೇವ ವ್ಯವಸ್ಥೆ ಮಾಡಿದ್ದಾನೆ. ನೋಡಬಹುದು ಚತುರೆಯರು, ಬಹುಶಃ ಇವರು ಕುದುರೆಯರಾಗುವುದಕ್ಕೆ ಸಾಧ್ಯ. ಇವರು ಕುದುರೆಯರನ್ನು ನನ್ನದಾದಂತಹ ಜೀವನ ರಥಕ್ಕೆ ಕಟ್ಟಿ ಹಾಗೆ ಸಾಗಬೇಕು. ಮಾತನಾಡಿಸ್ತೇನೆ, ಮಾತನಾಡಿಸುವಾಗ ಬಹಳ ಎಚ್ಚರದಿಂದ ಮಾತನಾಡಬೇಕು. ಯಾಕೆ ಇಬ್ಬರು ಹೆಣ್ಣು ಮಕ್ಕಳಲ್ಲಿ ವ್ಯವಹರಿಸುವಾಗ ಎರಡು ದೋಣಿಗೆ ಕಾಲಿಟ್ಟಾಗ ಹಾದೀತು, ಸಮತೋಲನ ತಪ್ಪಿತು ಎಂದಾದರೆ ನೀನಿಗೆ ಮುಳುಗುವುದಕ್ಕೆ ಸಾಧ್ಯ. ಆದ ಕಾರಣ ಎಚ್ಚರಿಕೆಯಿಂದ ವ್ಯವಹರಿಸಬೇಕು. ಓ ಚೆಲುವೆ, ಏನು ಓ ಕೋಮಲ, ಓ ವಿಮಲೆ, ಓ ಶ್ಯಾಮಲ, ಪರಿಚಯ ಇಲ್ಲ. ಆದ ಕಾರಣ ಈ ಎಲ್ಲ ಹೆಸರುಗಳಿಂದ ನಾನು ಕರೆದಿದ್ದೇನೆ. ಇವರ ಸೌಂದರ್ಯವು ಅತಿಶಯವಾದದ್ದು. ನೀನು ಸುಂದರಿ ಅಂತ ಹೇಳಿದ್ರೆ ಇವಳು ಸುಂದರಿ ಅಲ್ಲವಂತ ಅರ್ಥವ? ನಿನ್ನ ಸೌಂದರ್ಯ ಒಂದು ರೀತಿಯದ್ದಾದ್ರೆ ಇವಳ ಸೌಂದರ್ಯ ಮತ್ತೊಂದು ರೀತಿಯದ್ದು. ನಿನ್ನ ಕಣ್ಣನ್ನು ನೋಡಿದ ಕ್ಷಣ ನಿನ್ನನ್ನು ಮೀನಾಕ್ಷಿ ಎನ್ನುವ ಹಾಗೆ ಕರೆಯೋಣ. ಅವಳನ್ನು ಕಂಡ ಕ್ಷಣ ಹರಿನ ನಯನೆ, ನೀನು ಸ್ವರ್ಣ ಸುಂದರಿ, ಇವಳು ಶ್ವೇತ ಸುಂದರಿ, ನೀನು ಮದಗಜಯಾನೆ, ಇವಳು ಹಂಸ ಗಮನೆ. ಇವರ ಸೌಂದರ್ಯವು ಬಹಳ ವಿಶೇಷವಾದದ್ದು. ಪ್ರಪಂಚದಲ್ಲಿ ಅತ್ಯಂತ ಸುಂದರಿಯರು ಎನ್ನುವ ಹಾಗೆ ಕೆಲವರೆಲ್ಲ ಇದ್ದಾರೆ, ಗೊತ್ತಲ್ಲ ನಿಮಗೆ? ನನಗೆ ಗೊತ್ತಿದೆ. ಯಾರು? ನಾರಾಯಣನ ಮಾಡಿದ ಲಕ್ಷ್ಮಿ, ಈಶ್ವರನ ಮಾಡಿದ ಪಾರ್ವತಿ, ಬ್ರಹ್ಮನ ಮಾಡಿದ ಶಾರದೆ, ಮತ್ತೆ ಇವರಿಗಳು. ಈಗ ಹೊಸ ಒಂದು ಸಾಹಿತ್ಯ ಪ್ರಪಂಚದಲ್ಲಿ ಅದ್ಭುತಿಗಳು ನಿಮಗೆ. ವರ್ತಮಾನ ಕಾಲದಲ್ಲಿ ಸುಂದರಿಯರು ಅಂತ ಹೇಳಿದ್ರೆ ಯಾರು? ಯಾರು? ನನ್ನ ತಂಗಿಯಾದಂತಹ ತಾರಮುಖಿ. ಎಂತಹ ಸುಂದರ, ನಾವು ನೋಡಲಿಲ್ಲ. ನನ್ನನ್ನು ನೋಡಿ ನೀವು ಸರಿಯಾಗಿ. ನಿನ್ನ ನೋಡುವಾಗ ಅರ್ಥ ಆಗ್ತಾವಳೆ, ಹೋಗಿದ್ದು ನಾನು ಸುಂದರ, ಅವಳು ಸುಂದರಿ ಇದ್ದಾರೆ. ನೀನು ಸುಂದರ. ಹೌದೌದು, ಇಡೀ ಪ್ರಪಂಚವೇ ಹೇಳುತ್ತಾ ಇದೆ, ರಕ್ಕಸ ಪ್ರಪಂಚವೇ ಹೇಳುತ್ತಾ ಇದೆ ನೀನು ಸುಂದರ ಅಂತ. ನಾನು ಸುಂದರ, ಅವಳು ಸುಂದರಿ ಎನ್ನುವ ಅವಳ ಸೌಂದರ್ಯ ಒಂದು ರೀತಿಯದ್ದಾದ್ರೆ ನಿಮ್ಮ ಸೌಂದರ್ಯ ಮತ್ತೊಂದು ರೀತಿಯದ್ದು. ಆದ ಕಾರಣವೇ ನಿಮ್ಮಲ್ಲಿ ಮಾತನಾಡಿಸಬೇಕು ಎನ್ನುವ ಉದ್ದೇಶದಿಂದ ನಿಮ್ಮ ಕೈ ಮುಂದೆ. ನೀನು ನನ್ನನ್ನು ಹೊಗಳುವುದು ಬೇಡ, ನನ್ನ ಹತ್ತಿರ ಮಾತನಾಡುವುದು ಬೇಡ. ಯಾಕೆ? ತಾಳಿ ಅಂತ ನಿಲ್ಲಿಸ್ತಾ ಇದೆ. ಯಾಕೆ? ನನ್ನ ಕೊಂಡಲಿದೆ ತಾಳಿ. ನಮಗೆ ಅಂತದ್ದು ಇಷ್ಟವರಲ್ಲಿ ಹೆಚ್ಚು ಆಸಕ್ತಿ ಇಟ್ಟುಕೊಳ್ಳುವುದು ಬೇಸರ ಮಾಡಬೇಡ. ನಿನ್ನಲ್ಲಿ ಆಮೇಲೆ ಮಾತನಾಡ್ತೇನೆ. ನಾರಿಮಣಿ, ಏನು ಶರೀರದ ಪ್ರತಿಯೊಂದು ಅಂಗಗಳನ್ನು ಹೊಗಳುವುದಕ್ಕೆ ಸಾಧ್ಯ, ಆದರೆ ಈಗ ನಾನು ಹೊಗಳುತ್ತಾ ಇಲ್ಲ. ನಿನ್ನನ್ನು ಕಂಡಾಕ್ಷಣ ನಾನು ಆಕರ್ಷಿತನಾಗಿದ್ದೇನೆ. ಆ ಮುಂಚಿತವಾಗಿ ನನ್ನ ವಿಚಾರವನ್ನು ಹೇಳಿಬಿಡ್ತೇನೆ. ನಾನು ಪಾತಾಳ ಲೋಕದ ಒಡೆಯನಿದ್ದೇನೆ. ಓಹೋ, ಪಾತಾಳ ಕೇತ ಎನ್ನುವ ಹಾಗೆ ನನ್ನ ಹೆಸರು. ದಿಗ್ವಿಜಯಕ್ಕಾಗಿ ಹೊರಟವ. ಭೂಲೋಕದಲ್ಲಿ ಅದೆಷ್ಟೋ ಅರಸರುಗಳನ್ನು ಸೋಲಿಸಿದವನಿದ್ದೇನೆ. ಗಂಧರ್ವ ಲೋಕವು ನಮ್ಮ ಸ್ವಾಧೀನವಾಗಿದೆ. ಆದ ಕಾರಣ ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ನೀನು ಯಾರು, ಎಲ್ಲಿಯವಳು, ನಿನ್ನ ತಂದೆ ಯಾರು? ನಿನಗೆ ಆಸಕ್ತಿ ಉಂಟು ಅಂತ ಆದ್ರೆ ನನ್ನನ್ನು ಮನೆಗೆ ಕರೆದುಕೊಂಡು ಹೋಗಿ ನಿನ್ನೊಂದಿಗೆ ಜೀವಿಸುವುದಕ್ಕೆ ನಾನು ಸಿದ್ಧರಿದ್ದೇನೆ.